हेलो स्नेहितरे नमस्ते वेलकम टू स्पर्धाधीप जॉब्स यूट्यूब चानल वीक्षकरे तोटगारिके इलाके फील्ड असिस्टेंट सेरिदंते विविध हुद्देगळिगे अर्जिगळन्नु आह्वानिसलागिद्दु 10ने तरगति पदवियन्नु मुगिसिरतक्कंतवरिगे इल्ली उद्योगावकाशगळु लभ्यविवे सो ई हुद्देगळ कंप्लीट माहितियन्नु ई वीडियोदल्लि निम्म मुंदे तरुव प्रयत्नवन्नु माड्तेने ವಿಡಿಯೋವನ್ನ ಕೊನೆಯವರೆಗೂ ನೋಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ಮುಂದೆ ಬರ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಅನ್ನು ಪಡೆಯಿರಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯಿನ್ ಆಗಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಸ್ನೇಹಿತರೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಇದು ತೋಟಗಾರಿಕೆ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಇದು ಹೆಸರಘಟ್ಟ ಬೆಂಗಳೂರಿನಲ್ಲಿ ಇರತಕ್ಕಂತಹ ಒಂದು ಸಂಸ್ಥೆ ಇಲ್ಲಿ ಖಾಲಿ ಇರತಕ್ಕಂತ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದ್ದು ಇವೆಲ್ಲ ಕೂಡ ತಾತ್ಕಾಲಿಕ ಹುದ್ದೆಗಳು ಆಗಿರುತ್ತದೆ ಹುದ್ದೆಗಳ ಮಾಹಿತಿಯನ್ನು ಫಸ್ಟ್ ತಿಳ್ಕೊಳ್ಳೋಣ ನ್ಯಾಚುರಲ್ ರಿಸೋರ್ಸಸ್ IIHR ಬೆಂಗಳೂರು ಇಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳು ಒಂದು ಯಂಗ್ ಪ್ರೊಫೆಷನಲ್ ಹುದ್ದೆಗಳು ಇದೆ ಇದಕ್ಕೆ BSc ಎಜುಕೇಷನ್ ಮುಗಿದಿರಬೇಕು 15,000 ರೂಪಾಯಿ ವೇತನ ಇರುತ್ತೆ ಇದಕ್ಕೆ ಬೇಕಾಗಿರತಕ್ಕಂತಹ ಒಂದು ಏಜ್ ಲಿಮಿಟ್ ಅಂತಂದರೆ 21ರಿಂದ 45 ವರ್ಷ ಇದರ ಒಂದು ಡೇಟ್ ಆಫ್ ಇಂಟರ್ವ್ಯೂ 12/10/2021 ನಡೆಯುತ್ತೆ ಹಾಗೆ ಫೀಲ್ಡ್ ಅಸಿಸ್ಟೆಂಟ್ ಅಂತೇಳಿ ಎರಡು ಪೋಸ್ಟ್ಗಳು ಖಾಲಿ ಇವೆ ಇದಕ್ಕೆ 10ನೇ ತರಗತಿ ಒಂದು ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳಿದ್ದಾರೆ ಇದಕ್ಕೆ 14,000 ರೂಪಾಯಿ ವೇತನ ಇರುತ್ತೆ 21ರಿಂದ 40 ವರ್ಷ ಏಜ್ ಲಿಮಿಟ್ ಇರುತ್ತೆ ಹಾಗೆ ಡಾಕ್ಟರ್ ಮಹೇಶ್ ಬಿ ಸೈಂಟಿಸ್ಟ್ ಅಂಡ್ PID ಆಫ್ ಕ್ರಾಪ್ ಪ್ರೊಟೆಕ್ಷನ್ IIHR ಬೆಂಗಳೂರು ಇವರ ಹತ್ರ ಇರತಕ್ಕಂಥ ಪೋಸ್ಟು ಒಂದು ಜೂನಿಯರ್ ರಿಸರ್ಚ್ ಫೆಲೋ ಪೋಸ್ಟ್ ಇದೆ ಇದಕ್ಕೆ 31,000 ರೂಪಾಯಿ ವೇತನ ಜೊತೆಗೆ HR ಕೂಡ ಸಿಗುತ್ತೆ ಈ ಒಂದು ಹುದ್ದೆಗೆ ಬೇಕಾಗಿರತಕ್ಕಂಥ ಕ್ವಾಲಿಫಿಕೇಷನ್ ಅಂತಂದರೆ MSc ಅಗ್ರಿ ಆಗಿರಬೇಕು ಅದೇ ರೀತಿಯಾಗಿ ವರ್ಕ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇರುತ್ತೆ ಇಲ್ಲಿ ಗರಿಷ್ಠ ವಯೋಮಿತಿ 30 ವರ್ಷ ಫಾರ್ ಮೆನ್ 35 ವರ್ಷ ಫಾರ್ ವುಮೆನ್ ಹಾಗೆ ಡಾಕ್ಟರ್ ಬಿ ಬಾಲಕೃಷ್ಣ ಸೈಂಟಿಸ್ಟ್ ಡಿ ಆಫ್ ಸೋಷಲ್ ಸೈನ್ಸ್ ಆ್ಯಂಡ್ ಟ್ರೈನಿಂಗ್ IIHR ಬೆಂಗಳೂರು ಇವರ ಬಳಿ ಇರತಕ್ಕಂಥ ಪೋಸ್ಟು ಒಂದು ಯಂಗ್ ಪ್ರೊಫೆಷನಲ್ ಪೋಸ್ಟ್ ಇದೆ ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್ ಅಂತಂದರೆ ನಿಗದಿಪಡಿಸಿರ್ತಕ್ಕಂಥ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು 35,000 ರೂಪಾಯಿ ಪ್ರತಿ ತಿಂಗಳ ವೇತನ ಇರುತ್ತೆ 21ರಿಂದ 45 ವರ್ಷದೊಳಗಿರಬೇಕಾಗುತ್ತೆ ಹಾಗೆ ಸೀನಿಯರ್ ರಿಸರ್ಚ್ ಫೆಲೋ ಅಂತೇಳಿ ಒಂದು ಪೋಸ್ಟ್ ಇದೆ ಇದಕ್ಕೆ ಕೂಡ MSc ಅಗ್ರಿ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನನ್ನು ಮುಗಿಸಿರಬೇಕು 31,000 ರೂಪಾಯಿ ವೇತನ ಜೊತೆಗೆ HRA ಕೂಡ ಸಿಗುತ್ತೆ ಇಲ್ಲಿ 35 ವರ್ಷ ಪುರುಷರಿಗೆ 40 ವರ್ಷ ಮಹಿಳೆಯರಿಗೆ ಗರಿಷ್ಠ ವಯೋಮಿತಿ ಆಗಿರುತ್ತೆ ಹಾಗೆ ಡಾಕ್ಟರ್ ಆರ್ ವೆಂಕಟ್ ಕುಮಾರ್ ಇಲ್ಲಿ ಇರತಕ್ಕಂತಹ ಒಂದು ಪೋಸ್ಟ್ಗಳ ಸಂಖ್ಯೆ ಅಂತಂದರೆ ಒಂದು ಯಂಗ್ ಪ್ರೊಫೆಷನಲ್ ಹುದ್ದೆ ಇದೆ ಇಲ್ಲಿ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಆರ್ಟಿಕಲ್ಚರ್ ಅಥವಾ ಅಗ್ರಿಕಲ್ಚರಲ್ಲಿ ಪದವಿಯನ್ನು ಮುಗಿಸಿರಬೇಕು ಹಾಗೆ ಮಿನಿಮಮ್ 1 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ 21ರಿಂದ 45 ವಯೋಮಿತಿಯ ಒಳಗಿರಬೇಕಾಗುತ್ತೆ ಡಾಕ್ಟರ್ ಪುಷ್ಪ ಇವರ ಅಡಿಯಲ್ಲಿರ್ತಕ್ಕಂಥದ್ದು ಒಂದು ಯಂಗ್ ಪ್ರೊಫೆಷನಲ್ ಹುದ್ದೆ ಮಾಸ್ಟರ್ ಡಿಗ್ರಿ ಇನ್ ಫುಡ್ ಸೈನ್ಸಸ್ ಆ್ಯಂಡ್ ನ್ಯೂಟ್ರಿಷನ್ ಅಥವಾ ಫುಡ್ ಟೆಕ್ನಾಲಜಿ ಅಥವಾ ಬಯೋಕೆಮಿಸ್ಟ್ರಿ ಅಥವಾ ಲೈಫ್ ಸೈನ್ಸಲ್ಲಿ ಮುಗಿದಿರಬೇಕು ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಲ್ಯಾಬೊರೇಟ್ರಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ 35,000 ರೂಪಾಯಿ ವೇತನ ಇರುತ್ತೆ 21ರಿಂದ 45 ವಯೋಮಿತಿಯ ಒಳಗಿರಬೇಕಾಗುತ್ತೆ ಡಾಕ್ಟರ್ ದೇವಿ ಶರ್ಮಾ ರಿಸರ್ಚ್ ಅಸೋಸಿಯೇಟ್ ಅಂತೇಳಿ ಒಂದು ಪೋಸ್ಟ್ ಬೇಕಾಗಿದೆ ಇಲ್ಲಿ PhD ಆಗಿರಬೇಕು ಕೆಮಿಸ್ಟ್ರಿ ಅಥವಾ ಅಗ್ರಿಕಲ್ಚರಲ್ ಅಥವಾ ಕೆಮಿಸ್ಟ್ರಿ ಅಥವಾ ಬಯೋಕೆಮಿಸ್ಟ್ರಿಯಲ್ಲಿ PhD ಮುಗಿದಿರಬೇಕು ಇಲ್ಲಿ 49,000 ರೂಪಾಯಿ ಜೊತೆಗೆ HRA ಕೂಡ ಸಿಗುತ್ತೆ 40ರಿಂದ 45 ವರ್ಷದ ಒಳಗಿರಬೇಕಾಗುತ್ತೆ ಅಂದರೆ 40 ವರ್ಷ ಫಾರ್ ಪುರುಷರಿಗೆ 45 ವರ್ಷ ಮಹಿಳೆಯರಿಗೆ ಡಾಕ್ಟರ್ TS ಅಗೋರಾ ಇವ್ರ ಕಡೆ ಇರ್ತಕ್ಕಂಥದ್ದು ಒಂದು ಪೋಸ್ಟ್ ಇದೆ ಇಲ್ಲಿ 35,000 ರೂಪಾಯಿ ಕನ್ಸೋಲಿಡೇಟೆಡ್ ವೇತನ ಇರುತ್ತೆ MSc ಪದವಿಯನ್ನು ಹಾರ್ಟಿಕಲ್ಚರಲ್ ಅಥವಾ ಅಗ್ರಿಕಲ್ಚರಲ್ ಮುಗಿಸಿರಬೇಕಾಗುತ್ತೆ 21ರಿಂದ 45 ವಯೋಮಿತಿಯ ಒಳಗಿರಬೇಕಾಗುತ್ತೆ ಹೆಡ್ ಆಫೀಸಲ್ಲಿ ಯಂಗ್ ಪ್ರೊಫೆಷನಲ್ ಅಂತೇಳಿ ಒಂದು ಪೋಸ್ಟ್ ಬೇಕಾಗಿದೆ ಇದಕ್ಕೆ 25,000 ರೂಪಾಯಿ ವೇತನವನ್ನು ಕೊಡಲಾಗುತ್ತೆ ಇದಕ್ಕೆ BCA ಅಥವಾ MCAನ್ನು ಮುಗಿಸಿರಬೇಕು 21ರಿಂದ 45 ವಯೋಮಿತಿಯ ಒಳಗಿರಬೇಕಾಗುತ್ತೆ ವಯೋಮಿತಿಯಲ್ಲಿ ಸರ್ಕಾರದ ನಿಯಮಾವಳಿಗಳಂತೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ ಸ್ನೇಹಿತರೆ ಇದಕ್ಕೆ ನೇರವಾಗಿ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ ವೈಯಕ್ತಿಕ ಸಂದರ್ಶನವನ್ನು ನಡೆಸಲಾಗುತ್ತೆ ದಿನಾಂಕ 12/10/2021 ಈ ಒಂದು ಸಂದರ್ಶನವನ್ನು ನಡೆಸಲಾಗುತ್ತೆ ಸಂದರ್ಶನ ನಡೆಸ್ತಕ್ಕಂತಹ ಒಂದು ಸ್ಥಳ IIHR ಹೆಸರಘಟ್ಟ ಲೇಕ್ ಪೋಸ್ಟ್ ಬೆಂಗಳೂರು 560089 ಈ ಒಂದು ಆಫೀಸ್ನಲ್ಲಿ ಅಂದರೆ ಸಂಸ್ಥೆಯಲ್ಲಿಯೇ ಇದರ ಸಂದರ್ಶನ ನಡೆಯುತ್ತೆ
ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳು ನಿಗದಿಪಡಿಸಿರ್ತಕ್ಕಂಥ ಸ್ಥಳಕ್ಕೆ ನಿಗದಿತ ದಿನಾಂಕದಂದು ಮುಂಜಾನೆ 8:30 ವೇಳೆಗೆ ಆಫೀಸಿಗೆ ಎಲ್ಲ ಒರಿಜಿನಲ್ ವಿತ್ ಜೆರಾಕ್ಸ್ ಕಾಪೀಸ್ನೊಂದಿಗೆ ಅಟೆಂಡ್ ಆಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆನೇ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ, ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿ, ಅದಕ್ಕೆ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್, ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಎಲ್ಲವನ್ನೂ ಕೂಡ ಅಟ್ಯಾಚ್ ಮಾಡಿ ಕೊನೆಯ ದಿನಾಂಕದ ಒಳಗಾಗಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ. ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀರೋ ಆ PS ಅಥವಾ PI ಅಥವಾ CO PIನ ಅಡ್ರೆಸ್ ಹಾಕಬೇಕು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರಲ್ ರಿಸರ್ಚ್, ಹೆಸರುಘಟ್ಟ, ಲೇಕ್ ಪೋಸ್ಟ್, ಬೆಂಗಳೂರು 560089, ಈ ಒಂದು ವಿಳಾಸಕ್ಕೆ ಕೊನೆಯ ದಿನಾಂಕದ ಒಳಗಾಗಿ ಅರ್ಜಿಯನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಇದು ಅದರ ಅಪ್ಲಿಕೇಶನ್ ಫಾರ್ಮೆಟ್ ಆಗಿದೆ. ಸ್ನೇಹಿತರೆ, ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ಮ ಸ್ನೇಹಿತರ್ಯಾರಾದರೂ ಕೂಡ ಈ ಒಂದು ಕ್ವಾಲಿಫಿಕೇಷನನ್ನು ಹೊಂದಿದ್ರೆ ಅವರು ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ. ಇದು ಕಂಪ್ಲೀಟಾಗಿ ತಾತ್ಕಾಲಿಕ ಹುದ್ದೆಗಳ ನೇಮಕಾತಿ ಆಗಿದೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.